ನಾನು ಈ ಬಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ. ಮೊಳಕಾಲ್ಮೂರಿನಲ್ಲಿ ಸ್ಪರ್ಧೆ ಮಾಡ್ತಿಲ್ಲ ಬಿ ಶ್ರೀರಾಮುಲು. ಕೆಎಸ್ಆರ್ಟಿಸಿ ಬಸ್ ಡಿಪೋ ಮತ್ತು ಬಸ್ ನಿಲ್ದಾಣಕ್ಕೆ ಮಾನ್ಯ ಸಚಿವರಿಂದ ಶಂಕುಸ್ಥಾಪನೆ ಮಾಡಿ ಮಾತನಾಡಿದರು. ಹಳೆ ತಾಲೂಕು ಕಚೇರಿಯ ಸ್ಥಳದಲ್ಲಿ 1.10 ಎಕರೆ ಜಾಗದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಿದರು. ಅದೇ ರೀತಿ ಬಸ್ ಡಿಪೋ ನಿರ್ಮಾಣಕ್ಕೆ ರಾಯಪುರ ಬಳಿಯ 6 ಎಕರೆ ಜಾಗದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. 2 ಕಾರ್ಯಕ್ರಮಗಳನ್ನು ಈ ದಿನ ಉದ್ಘಾಟಿಸಿ ಮಾತನಾಡಿದರು. ಬಿಜೆಪಿ ಸರ್ಕಾರದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಿವೆ. ಕಾಂಗ್ರೆಸ್ ಪಕ್ಷದವರು ಜನಗಳಿಗೆ ತಪ್ಪು ಕಲ್ಪನೆ ನೀಡುತ್ತಾ ಸುಳ್ಳು ಹೇಳಿಕೆಗಳನ್ನು ನೀಡಿ ಜನಗಳನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ನಾವು ಬಸ್ ನಿಲ್ದಾಣಕ್ಕಾಗಿ 5 ಕೋಟಿ ರೂಪಾಯಿ, ಡಿಪೋ ನಿರ್ಮಾಣಕ್ಕಾಗಿ 8 ಕೋಟಿ ವೆಚ್ಚ ಮಾಡಲಾಗ್ತಿದೆ. ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಕೇವಲ 1 ವರ್ಷದೊಳಗೆ 2 ಕಾಮಗಾರಿಗಳು ಪೂರ್ಣಗೊಳಿಸಿ ಸಾರ್ವಜನಿಕರ ಸೇವೆಗೆ ನೀಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಈ ಬಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತೇನೆ, ಮೊಳಕಾಲ್ಮೂರಿನಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಎಂದರು. ಕಾರಣ, ಸ್ಥಳೀಯರಿಗೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಎಂದರು. ಬಹುದಿನಗಳ ಕನಸಾಗಿರುವ ಕೆಎಸ್ಆರ್ಟಿಸಿ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಜನಗಳು ಪರದಾಡ್ತಿರುವುದು ನೋಡಿ ದಶಕಗಳ ಕನಸು ಈಗ ನೆರವೇರಿದೆ ಎಂದರು. ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಮೊಳಕಾಲ್ಮೂರು ತಾಲೂಕಿನ ಎಲ್ಲ ಜನತೆಗೆ ನಾನು ಹೇಳುವುದೇನೆಂದರೆ, ಮುಂದಿನ ಬಾರಿ ಬಿಜೆಪಿಗೆ ಮತ ನೀಡಿ ಇನ್ನು ಅಭಿವೃದ್ಧಿ ಕೆಲಸಗಳು ಆಗಬೇಕಿದೆ ಎಂದು ಹೇಳಿದರು. ನಮ್ಮ ಏನು ಸುವರ್ಣಸೌಧ ಮಿನಿ ವಿಧಾನಸೌಧ ನೋಡ್ತಾ ಇದ್ವೋ, ಆ ಮಿನಿ ವಿಧಾನಸೌಧಕ್ಕೆ ಇದಕ್ಕಿನ ಮುಂಚೆ ಯಾರೋ ಅದನ್ನ ಪೂಜೆ ಮಾಡಿದ್ರು ಕಳೆದ ಸರ್ಕಾರದಲ್ಲಿ. ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲೇ ಪ್ರಾರಂಭ ಮಾಡಿದ್ವಿ. ಅದಕ್ಕಿನ್ನ 2 ಕೋಟಿ ರೂಪಾಯಿ ಬೇಕಾದ್ರಿಂದ 2 ಕೋಟಿ ರೂಪಾಯಿ ಅನುದಾನ ಕೊಡುವಂತ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಮಹಾಶಿವಾಲಾಗಿ ಈ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗೆ ಸುಮಾರಾಗಿ 170 ದೇವಸ್ಥಾನ. ಇವತ್ತು ಬಹಳ ದಿನಗಳ ಬೇಡಿಕೆ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕಂತ ಹೇಳಿ ಈ ಭಾಗದಿಂದ ಅನೇಕ ಮಂದಿ ಶಾಲಾ ಮಕ್ಕಳು ಶಾಲೆಗಳಿಗೆ ಹೋಗ್ತಾರ, ಬಹಳಷ್ಟು ಮಂದಿ ಮೊಳಕಾಲ್ಮೂರಿನಿಂದ ಈ ಕಡೆ ಆಂಧ್ರಪ್ರದೇಶಕ್ಕೆ ಹೋಗ್ತಾರ, ಚಿತ್ರದುರ್ಗ ಹೋಗ್ತಾರ, ಬಳ್ಳಾರಿಗೆ ಹೋಗ್ತಾರ, ನಂತರ ತುಮಕೂರು ಬೆಂಗಳೂರು ಕಡೆ ಹೋಗುವಂತ ಜನರಿಗೆ ಒಂದು ಬಸ್ ಸ್ಟ್ಯಾಂಡ್ ಇದ್ರಿಗಿನ ನಮ್ಮ ಹೈವೇ ಬಸ್ಸಸ್, ಹೈವೇದಲ್ಲಿ ಹೋಗಂತ ಎಕ್ಸ್ಪ್ರೆಸ್ ಬಸ್ಸಸ್ ಎಲ್ಲ ಕೂಡ ನಮಗೆ ಬಸ್ ಸ್ಟ್ಯಾಂಡ್ ಬಂದು ಹೋಗ್ತಾವ ಅನ್ನೋ ಕಾರಣದಿಂದ ಇವತ್ತು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಈ ಬಸ್ ಸ್ಟ್ಯಾಂಡ್ ಎಷ್ಟು ದಿನ ಒಳಗಡೆ ಮುಗಿಬೇಕು ಎಂಬ ಸಾಕ, 1 ವರ್ಷದೊಳಗಡೆ ಈ ಬಸ್ ಸ್ಟ್ಯಾಂಡ್ 1 ವರ್ಷದೊಳಗಡೆ ಸರ್, ನಾನು ಬಳ್ಳಾರಿಯಿಂದನೇ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನನಗೆ ಮೊಳಕಾಲ್ಮೂರು ಬರಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಇಲ್ಲಿ ದೂರ ಆಗ್ತಾ ಇರೋ ಕಾರಣ ಎಲ್ಲಾ ಅಭಿಮಾನಿಗಳು ಎಲ್ಲರೂ ಕೂಡ ಕಾರ್ಯಕರ್ತರು ಇಲ್ಲೇ ನಿಲ್ಬೇಕಂದು ಒತ್ತಾಯ ಇದೆ. ಆದ್ರೂ ಕೂಡ ನಾನು ಈ ಸಾರಿ ಬಳ್ಳಾರಿ ಜಿಲ್ಲೆಯಿಂದನೇ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಎಲ್ಲಿ ಅನ್ನೋದು, ಆಮೇಲೆ ನಾನು ಖಚಿತವಾದ ಕೊಟ್ಕೊಡುವಂತ ಕೆಲಸ ಮಾಡ್ತೇನೆ. ಅಲ್ಲ, ನಾನು ನನಗೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದಂತ ಟೈಮಲ್ಲಿ ಕೂಡ ಇಷ್ಟು ದೂರ ಅಂದ್ರೆ ನನಗೆ ಒಂದು ಫಸ್ಟ್ ಆಫ್ ಆಲ್ ಈ ಹಳ್ಳಿಗಳು ತುಂಬಾ ಇರೋ ಕಾರಣ ಎಲ್ಲಾ ಕಡೆ ಹೋಗಿ ನಾನು ಹೋಗಲ್ಲ. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ಸದಸ್ಯರು ಹಾಗೂ ಮೊಳಕಾಲ್ಮೂರು ತಾಲೂಕಿನ ಮಂಡಳ ಅಧ್ಯಕ್ಷರಾದ ಡಾಕ್ಟರ್ ಪಿ ಎಂ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಟಿಟಿ ರವಿಕುಮಾರ್, ಸದಸ್ಯರಾದ ಲಕ್ಷ್ಮಣ್ ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿ ಎಂ ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.